ಸ್ನೇಹಿತರೆ, ಯೋಗರಾಜ್ ಭಟ್ರವರ ಸಾಹಿತ್ಯದಲ್ಲಿ ವಿಜಯ್ ಪ್ರಕಾಶ್ ರವರ ಕಂಠ ಸೀರಿಯಲ್ಲಿ ಹಾಗೂ ನಮ್ಮ ವಿ ಹರಿಕೃಷ್ಣರವರ ಸಂಗೀತ ನಿರ್ದೇಶನದಲ್ಲಿ ಡಿ ಬಾಸ್ ದರ್ಶನ್ ಅಭಿನಯಿಸಿರುವ ಯಜಮಾನ ಚಿತ್ರದ 10 ರೂಪಾಯಿಗೊಂದು ಹಾಡು ಈಗ ಬಿಡುಗಡೆಯಾಗಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವ ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಿ. ವೆಲ್ಕಮ್ ಟು ಸುಲ್ತಾನ್ ಪೇಟ್, ಬಾಳೊಂದು ಹರಳೆಣ್ಣೆ ಪೇಟೆ, ಇಲ್ಲಿ ಒಬ್ಬೊಬ್ಬನಿಗೊಂದೊಂದು ತೀಟೆ, ದಮ್ಮಿದ್ದು ನಾರ್ತಾನೆ ಬೇಟೆ, ಇಲ್ದಿದ್ದೊಂದು ಮಾವಿನಕಾಯಿ ವಾಟೆ. ಸೂಪರ್ 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 ಕಲರ್ಫುಲ್ ಕಲರ್ಫುಲ್ ಕ್ರೌಡ್ಫುಲ್ ಕ್ರೌಡ್ಫುಲ್ ದುಡ್ಡು ದುಡ್ಡು ದುಡ್ಡು. ಒನ್ ವರ್ಡಲ್ಲಿ ರಿವ್ಯೂ ಹೇಳ್ಬೇಕಂದ್ರೆ ದುಡ್ಡು 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 ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲಕ್ಕೆ ಲಾಸ್ಟ್ ಬಾಲಲ್ಲಿ 4 ರನ್ ಬೇಕಿದ್ದಾಗ ಸಿಕ್ಸರ್ ಹೊಡೆದ್ರೆ ಎಷ್ಟು ಖುಷಿಯಾಗುತ್ತೋ ಡಿ ಬಾಸ್ ಅಭಿಮಾನಿಗಳಿಗೆ. ಖಂಡಿತ ಈ ಸಾಂಗ್ ಕೇಳಿದ ತಕ್ಷಣ ಪ್ಲಸ್ ನೋಡಿದ ತಕ್ಷಣ ಅಷ್ಟು ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ಯೋಗರಾಜ್ ಭಟ್ರು ಇಂಥ ಪದಗಳನ್ನ ಎಲ್ಲಿಟ್ಟಿರ್ತಾರೋ ಕಾಣೆನಪ್ಪ. ಆ ಪದಗಳು ಬಳಕೆಗೆ ಸಾಕು ಸ್ನೇಹಿತರೆ, ಫಿದಾ ಆಗೋಗ್ಬಿಡ್ತೀರ ನೀವೆಲ್ಲ. ಲಾಸ್ಟ್ ಬೆಂಚಲ್ಲಿ ಕುಂತವನು ದೊಡ್ಡ ಕಂಪ್ನಿಗೆ ಯಜಮಾನ, ಫಸ್ಟ್ ಬೆಂಚಿನ ಸ್ಟೂಡೆಂಟ್, ಸೇಮ್ ಕಂಪ್ನಿಲಿ ಜವಾನ. ಲೈಫ್ ಗೊತ್ತಾಗಿ ದಡ್ರಲ್ಲ ಸ್ಕೂಲ್ ಬಿಟ್ರು. ಪಾಪ ಬುದ್ಧವಂತರು ಪೇಪರ್ ಬರೆದು ಕೇಟ್ರು, ಹಳೆ ಕ್ಲಾಸ್ ರೂಮು ಜಿಂದಗಿ ಆಗೋಯ್ತು. ತಿಳುವಳಿಕೆ ಸಸ್ತಮಾಲು ವಿದ್ಯೆ ಬುದ್ಧಿ ಎರಡೂ ಬಂಪರ್ ಸೇಲು. ಈಗಿನ ಯಂಗ್ ಜನರೇಷನ್ ಮೈಂಡ್ ಸೆಟ್ ಹೇಗಿದೆ ಅದ್ರ ತಕ್ಕಂಗೆ ಬರೆದಿದ್ದಾರೆ ಸ್ನೇಹಿತರೆ ನಮ್ಮ ಯೋಗರಾಜ್ ಭಟ್ರು. ಅಷ್ಟೇ ಅಲ್ಲದೆ ನಮ್ಮ ಈಗಿನ ಕಾಲದ ಪೇರೆಂಟ್ಸ್ ಏನಿದ್ದಾರೆ, ಎಲ್ ಕೆ ಜಿ ಯು ಕೆ ಜಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿಸ್ತಾರೆ, ಅವರು ಮುಂದೆ ಓದಿ ಅದ್ರ ತಕ್ಕಂಗೆ ಕೆಲಸ ತೊಗೊಂಡೆ ಬದುಕ್ತಾರೆ ಹೊರತು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಈ ಸಾಲುಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಜೀವನದಲ್ಲಿ ನೀವೇನಾದರೂ ಸಾಧನೆ ಮಾಡೋಕ್ಕೆ ಓದು ಕಂಪಲ್ಸರಿ ಬೇಕು ಅಂತ ಇಲ್ಲ, ಅದೂ ಅಲ್ಲದೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿತು ಓದಬೇಕು ಅಂತ ಏನೂ ಇಲ್ಲ ಅನ್ನೋದನ್ನು ನಮ್ಮ ಯೋಗರಾಜ್ ಭಟ್ರು ಹೇಳಿದ್ದಾರೆ. ಇನ್ನು ತುತ್ತು ಅನ್ನ ಬೇಕಾ, ತೊಟ್ಟನೂರು ಬೇಕಾ, ಬಿಟ್ಟು ಬೆವರು ಬೇಕಾ, ಸುಟ್ಟ ಉಸಿರು ಬೇಕಾ, ಇವೆಲ್ಲ ಕೇವಲ 10 ರೂಪಾಯಿಗೆ ಸಿಗುತ್ತೆ. ಹಸಿವಾಗುತ್ತೆ ಬಡವಂಗೆ, ಹೊಟ್ಟೆ ತುಂಬದೇ ಶ್ರೀಮಂತ, ಮೇಲು ಕೀಳೆಂಬ ಆಟಕ್ಕೆ ಅಂಪೈರ್ ಆಗ್ಬಿಟ್ಟ ಭಗವಂತ. ಗುರು ಯಾವನ್ ಕಂಡಿಡ್ದ ದುಡ್ಡು ಕಾಸು, ಹೊಸ ನೋಟನ್ನೇ ಕೇಳ್ತಿದ್ದೆ ತೋಟಲ್ ಕೂಸು, ಬರೀ ಬಿಸ್ನೆಸ್ಸೇ ಆಗೋಯ್ತು ಜಿಂದಗಿ, ಆಗೋಯ್ತು ಮನುಷ್ಯತ್ವ ಸಸ್ತಾ ಮಾಲು, ಶ್ರೀಸಾಮಾನ್ಯನ ಹೃದಯ ಕಚ್ಚಾ ಮಾಲು. ಮರ್ಯಾದೆ ತಿಳುವಳಿಕೆ ಮನುಷ್ಯತ್ವ ಇವೆಲ್ಲ ಸಸ್ತಾ ಮಾಲಾಗ್ಬಿಟ್ಟಿದೆ, ದುಡ್ಡಿನ ಮುಂದೆ ಇವೆಲ್ಲ ಕೌಂಟೇ ಆಗೋದಿಲ್ಲ ಅಂತ ಯೋಗರಾಜ್ ಭಟ್ರು ಬರೆದಿದ್ದಾರೆ. ಸೊ ಲಿರಿಕ್ಸ್ ನಿನ್ನ ನೋಡಿದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಎಲ್ಲ ಲೋ ಕ್ಲಾಸ್ ಜನಕ್ಕೆ ಪ್ಲಸ್ ಈ ದುಡ್ಡೇ ಎಲ್ಲ ಅಲ್ಲ ಅಂತ ಏನು ಇದು ಇರ್ತಾರಲ್ಲ, ಅವರಿಗೆ ಖಂಡಿತ ಈ ಹಾಡುಗಳು ಹಾಡಿನ ಸಾಲುಗಳು ಇಷ್ಟ ಆಗುತ್ತೆ. ಇನ್ನು ಈ ಹಾಡಿನ ಮೇಕಿಂಗ್ಗೆ ಅಂತ ಬರೋದಾದರೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಮಾಡಿದ್ದಾರೆ ಮತ್ತು ಹೆವಿ ಡ್ಯಾನ್ಸರ್ಸ್ನ ಹಾಕೊಂಡು ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಮಾಸ್ ಆಡಿಯನ್ಸ್ಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿ ಬಾಸ್ ದರ್ಶನ್ ರವರ ಶರ್ಟಿಂದ ಒಂದು ಏನು ಸ್ಟೆಪ್ ಇದೆಯಲ್ಲ, ಖಂಡಿತ ಅದು ಡಬ್ ಸ್ಮ್ಯಾಶು ಟಿಕ್ಟಾಕ್ ಮ್ಯೂಸಿಕಲಲ್ಲಿ ವೈರಲ್ ಆಗೋದು ಗ್ಯಾರಂಟಿ 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 ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬರೀ 10 ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ ಹಾಳಾಗೋಕ್ಕೂ ಐಡಿಯಾನ ಕೊಡ್ತಾರೆ, ಪ್ಲಸ್ ಉದಾರ ಆಗೋಕ್ಕೂ ಐಡಿಯಾನ ಕೊಡ್ತಾರೆ. ಕೇವಲ 3.39 ನಿಮಿಷದ ಈ ಹಾಡು ಖಂಡಿತ 3.39 ನಿಮಿಷಕ್ಕಿಂತ ಜಾಸ್ತಿನೇ ಹೊತ್ತು ನಿಮ್ಮ ತಲೆಯಲ್ಲಿ ಗುಣಗುಣಿಸ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಡಿ ಬಸ್ ದರ್ಶನ್ ರವರ 10 ರೂಪಾಯಿಗೊಂದು ಸಾಂಗಿನ ಹಾಡಿನ ಬಗ್ಗೆ ವಿಮರ್ಶೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತ ಖಂಡಿತ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿರಿ. ಹಾಗೆ ಈ ಹಾಡು ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತು ಈ ಹಾಡಿನ ಬಗ್ಗೆ ನಾನು ಮಾಡಿದ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿದೆ, ಮಿಸ್ ಮಾಡಬೇಡಿ. ಸೊ ಇನ್ನೂ ಹೇಳಬೇಕಪ್ಪ ಅಂತಂದರೆ, ನೀವು ಡಿ ಬಾಸ್ ದರ್ಶನ್ ರವರ ಅಭಿಮಾನಿಯಾಗಿದ್ದರೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು 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 ಬಾಸ್.